ಯಾರು ಸರಿ, ಏನು ಗುಲಾಮ, ಯಾರ್ದು ತಪ್ಪು? ನನಗೇನು ಹೇಳ್ತೀಯ, ಆ ತರ ಒಂದು ಕಾನ್ವರ್ಸೇಷನ್ ಹೋದಾಗ ತಿನ್ನು ಇದನ್ನೇ ಅಂತಂದ್ಬಿಟ್ಟು ಬಾಯಿಗಿಡ್ತೀನಿ. ಅವಾಗ ಅವರೊಂದು ಹೊಡೆಯೋ ರೀತಿ ಒಂದು ಹ್ಞೂ ಅನ್ಕೊಂಡು ಎದ್ದು ನಿಂತ್ಕೊಂತಾರೆ. ತಿಳಿಯಲ್ಲ ಏನಿದು ಅಂತ, ತಿಳಿಯಲ್ಲ ಹೊಡಿತೀಯ ನೀನು ಅಂತ ನಾನು ಪ್ರೊವೋಕ್ ಮಾಡ್ತೀನಿ. ಏನಿದು ಅಂತ ಗೊತ್ತಾಗಲ್ವಾ ನಿಮಗೆ? ತಿಳಿಯೋದು ಈ ಹಿಟ್ಟನ್ನು ತೆಗೆದು ನನ್ನ ಮುಖದ ಮೇಲೆ ಹೊಡೆಯೋದು ತಿಳಿಯೋದು, ತಗ್ದು ಮಕ್ಕಳು ಕೊಡಿಯೋದು ಅದೆಲ್ಲ ಇಲ್ಲ ಸರ್, ತಗ್ದು ಬಾಯಿಗಿಟ್ಟೆ. ಸಮಸ್ತ ಕನ್ನಡದ ಮನಸ್ಸುಗಳಿಗೆ ನಲ್ಮೆಯ ನಮನಗಳು. ನೋಡಿದ್ರಲ್ಲ ಸತ್ಯ ಹರಿಶ್ಚಂದ್ರನ ಮಾತು ಹಾಗೂ ವರ್ತನೆ. ಚಪಾತಿಗೆ ಕಲಸಿಟ್ಟ ಹಿಟ್ಟನ್ನು ಇಷ್ಟೊಂದು ರಭಸವಾಗಿ ಮುಖಕ್ಕೆ ಪದೇ ಪದೇ ಹೊಡೆದ್ಮೇಲೂ ಈ ವಿನಯ್ ಸುದೀಪ್ ಅವರ ಬಳಿ ಸುಳ್ಳು ಹೇಳೋದಕ್ಕೆ ಮಾಡಿದ ಧೈರ್ಯಕ್ಕೆ ಬೇಷ್ ಅನ್ಲೇಬೇಕು. ಸುತ್ತ ಕ್ಯಾಮ್ರಾಗಳಿವೆ ಅಂತ ಗೊತ್ತಿದ್ರು, ಸುದೀಪ್ ಅವರು ಎಲ್ಲ ಎಪಿಸೋಡ್ಗಳನ್ನು ನೋಡಿಕೊಂಡು ಬಂದಿರ್ತಾರೆ ಅಂತ ಗೊತ್ತಿದ್ದೂ ಕೂಡ ತೆಗೆದು ಮುಖಕ್ಕೆ ಹೊಡೆದಿಲ್ಲ, ತೆಗೆದು ಬಾಯಿಗಿಟ್ಟೆ ಅಂತ ಕರ್ನಾಟಕದ ಜನರ ಮುಂದೆ ಈ ಪರಿ ಸುಳ್ಳು ಹೇಳೋದಕ್ಕೂ ನಿಜಕ್ಕೂ ಭಾರಿ ಧೈರ್ಯ ಬೇಕು. ಎಷ್ಟೇ ಆದರೂ ಇವರು ಬಳೆ ತೊಟ್ಕೊಂಡಿಲ್ವಲ್ಲ, ಹಾಗಾಗಿ ಈ ಧೈರ್ಯ ನೋಡಿ. ಇದು ಇವರ ಸುಳ್ಳಿನ ಕಥೆಯಾದ್ರೆ ಇವರ ಪೈಶಾಚಿಕ ಮನೋಭಾವದ ವಿಕೃತಿಗಂತೂ ಎಲ್ಲೆಯೇ ಇಲ್ಲ. ಈ ವಿನಯ್ ಹಾಗೂ ನಮ್ರತ ಮೊದ್ಮೊದ್ಲು ಮಾತಿನಲ್ಲಿ ಇನ್ನೊಬ್ಬರನ್ನು ಹೀಯಾಳಿಸಿ ಅವಮಾನಿಸಿ ಆನಂದ ಪಡ್ತಿದ್ರು, ಕೆಟ್ಟ ಮಾತುಗಳಿಂದ ದೌರ್ಜನ್ಯ ಮಾಡ್ತಿದ್ರು. ಆದ್ರೆ ಇದೀಗ ಟಾಸ್ಕ್ ನೆಪದಲ್ಲಿ ಇನ್ನೊಬ್ಬರಿಗೆ ಚಿತ್ರಹಿಂಸೆ ಕೊಟ್ಟು ವಿಕೃತವಾಗಿ ಆನಂದ ಪಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಇವರಿಬ್ಬರಿಗೆ ಮೊದ್ಲಿಂದಾನು ಪ್ರತಾಪ್ ಹಾಗೂ ಸಂಗೀತ ಟಾರ್ಗೆಟ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ಸಿಕ್ಕಿದ್ದೇ ಚಾನ್ಸ್ ಅಂದ್ಕೊಂಡು ನೀರು ಹಾಕೋ ಟಾಸ್ಕ್ ಬಂದಾಗ ಕ್ರೂರ ಮೃಗಗಳಿಗಿಂತ ಕಡೆಯಾಗಿ ವರ್ತಿಸಿದ ವಿನಯ್ ಹಾಗೂ ನಮ್ರತ ನೀರಿಗೆ ಡಿಟರ್ಜೆಂಟ್ ಪೌಡರ್ ಹಾಕಿ ಕಣ್ಣುಗಳನ್ನೇ ಗುರಿಯಾಗಿಟ್ಕೊಂಡು ರಭಸದಿಂದ ನೀರು ಹೊಡೆದು ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸೋ ಹಾಗೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಟಾಸ್ಕ್ನಲ್ಲಿ ಅವಕಾಶ ಸಿಕ್ಕಿದಾಗ್ಲೆಲ್ಲ ಇವರು ವಿಕೃತಿ ಹಾಗೂ ಕ್ರೌರ್ಯದಿಂದ ವರ್ತನೆ ಮಾಡಿದ್ದು ನಿಜಕ್ಕೂ ಮನುಷ್ಯತ್ವದ ಲಕ್ಷಣವೇ ಆಗಿರಲಿಲ್ಲ. ಕೊನೆಗೆ ಇವರಿಗೆ ಪಶ್ಚಾತ್ತಾಪದ ಲವಲೇಶವೂ ಇಲ್ಲ ಅನ್ನೋದು ಇದೆಲ್ಲಕ್ಕಿಂತ ಅಮಾನವೀಯ ವಿಚಾರ. ಒಮ್ಮೆ ಇವರ ಕ್ರೂರತ್ವದ ಜರ್ನಿಯ ವೀಟಿ ನೋಡ್ಕೊಂಡು ಬರೋಣ, ಬನ್ನಿ. ಕೊನೆಗೆ ಇವರಿಂದಾಗಿ ಬಿಗ್ ಬಾಸ್ ವಿಕೃತಿಯ ಪರಮಾವಧಿ ತಲುಪಿ ಕಾರ್ಯಕ್ರಮವನ್ನೇ ಬ್ಯಾನ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಜನ ರೊಚ್ಚಿಗೆದ್ದಿದ್ದು ಆಯಿತು. ಆದರೆ ಚಾನೆಲ್ಗೆ ಇದೇ ಟಿ ಆರ್ ಪಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಇಲ್ಲಿದೆ.
ನೀರು ಎರಚೋ ಟಾಸ್ಕ್ ಅತಿರೇಕಕ್ಕೆ ಹೋದಾಗ ಕ್ಯಾಪ್ಟನ್ ಆಗಿದ್ದ ಸ್ನೇಹಿತ್ ಆಟವನ್ನು ನಿಲ್ಲಿಸ್ತಾನೆ. ಆದ್ರೆ ಬಿಗ್ ಬಾಸ್ಗೂ ಈ ನೀರಿನ ಆಟದ ಕ್ರೌರ್ಯವೇ TRP ಜೊತೆಗೆ ವಿಕ್ಷಿಪ್ತ ಆನಂದ ಕೊಡ್ತಿತ್ತು ಅಂತ ಕಾಣುತ್ತೆ. ಕೂಡಲೇ ಸ್ನೇಹಿತನನ್ನು ಕನ್ಫೆಷನ್ ರೂಮ್ಗೆ ಕರೆದು ನೀರಿನ ಆಟ ಮುಂದುವರಿಸೋದಕ್ಕೆ ಸೂಚನೆ ಕೊಟ್ಟಿದ್ದೇ ತಡ. ವಿನಯ್, ನಮ್ರತಾ, ಮೈಕಲ್ ಹಾಗೂ ವರ್ತೂರು ಸಂತೋಷ್ ಮೃಗಗಳ ಹಾಗೆ ಪ್ರತಾಪ್ ಹಾಗೂ ಸಂಗೀತ ಮೇಲೆ ಎಗರಿ ಬೀಳ್ತಾರೆ. ಅವರಿಬ್ಬರ ಕಣ್ಣು ಡ್ಯಾಮೇಜ್ ಆಗೋ ತನಕ ಬಿಗ್ ಬಾಸ್ ಕೂಡ ಆಟ ನಿಲ್ಲಿಸೋದಿಲ್ಲ. ವಿನಯ್ ಗ್ಯಾಂಗ್ ಪ್ಯಾಕೆಟ್ ಗಟ್ಟಲೆ ಡಿಟರ್ಜೆಂಟ್ ಪೌಡರ್ ಸುರಿತಾ ಇದ್ರೂ ಬಿಗ್ ಬಾಸ್ ಖುಷಿಯಿಂದ ನೋಡಿಕೊಂಡು ಕೂತಿದ್ದು ವಿನಯ್ ಹಾಗೂ ನಮ್ರತಾಗೆ ನೇರವಾಗಿ ಸಪೋರ್ಟ್ ಮಾಡಿದ ಹಾಗಿತ್ತು. ಈ ವಿನಯ್ ಹಾಗೂ ನಮ್ರತಾ ಬಿಗ್ ಬಾಸ್ಗೆ ಯಾವತ್ತೂ ಕವಡೆ ಕಾಸಿನ ಬೆಲೆ ಕೊಟ್ಟಿಲ್ಲ. ದುರಂತ ಅಂದರೆ ಸುದೀಪ್ ಅವರು ಕೂಡ ವಿನಯ್ ಹಾಗೂ ನಮ್ರತಾ ಮಾಡೋ ದುರಹಂಕಾರ ಹಾಗೂ ಗೂಂಡಾಗಿರಿಯ ಬಗ್ಗೆ ಇದುವರೆಗೂ ಚಕಾರ ಎತ್ತಿಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ದೌರ್ಜನ್ಯ ನಿಲ್ಲೋ ಹಾಗೆ ಕಾಣೋದೂ ಇಲ್ಲ. ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲಾ ಸುಳ್ಳು.